ಇದರ ಸುವರ್ಣ ಮಿಲನ 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 ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವರಿಷ್ಟ ವಿನಾಶಾಯ ಲಿಂಬಕಂ ದಳಭಕ್ಷಣ ಸುವರ್ಣವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನಮ್ಮ ಮಿಲನ ತಂಡದಿಂದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೇವು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ಸರಿ ಕಣ ಹಾಗಾದರೆ ಡಿಸ್ಚಾರ್ಜ್ ಮಾಡಿಸ್ಬೋದಲ್ಲ ಶೂರ್ ಇವತ್ತೇ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗಿ ಬಟ್ ನಾನು ಹೇಳದ್ನಲ್ಲ ನೀವೆಲ್ಲರೂ ಅವಳಿಗೆ ಧೈರ್ಯ ವಿಶ್ವಾಸನ ತುಂಬಬೇಕು ಅಷ್ಟೊಂದು ಪ್ರೀತಿನ ನಿನಗೆ ತನಗೋಸ್ಕರ ಏನೆಲ್ಲ ಸಹಿಸ್ಕೊಳ್ತಿದ್ಯ ಜೀವ ಕೊಡೋಷ್ಟು ಪ್ರೀತಿ ಅಂತಾರಲ್ಲ ನೀ ನನಗೋಸ್ಕರ ಜೀವ ಕಳ್ಕೊಳ್ಳೋಕು ಸಿದ್ಧವಾಗ್ಬಿಟ್ಟಿದ್ಯಲ್ಲ ಪ್ರಾರ್ಥನಾ ಇಲ್ಲ ಪುಟ ಇನ್ಮೇಲೆ ನಿಮ್ಗೇನು ಆಗೋದಿಲ್ಲ ನಾನಿರ್ತೀನಿ ನಿಮ್ಮ ಜೊತೆಯಲ್ಲಿ ಕತೆ ಗೊತ್ತಾಯ್ತಾ ನಿಂಗೆ ಆಂಜನೇಯ ಒಂದು ಹುಡುಗಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದಂತ ಅವನ್ನ ಆ ಹುಡುಗಿ ಇವನನ್ನ ನೋಡಿ ಈ ಮುದುಕನ್ನ ನಾನು ಮದುವೆ ಆಗದ ಸಾಧ್ಯನೇ ಇಲ್ಲ ನಮ್ಮ ತಾತ ಸತ್ತ ಮೇಲೆ ಅಜ್ಜಿ ಖಾಲಿ ಇದ್ದಾಳೆ ಬೇಕಾದ್ರೆ ಅವಳನ್ನ ಟ್ರೈ ಮಾಡಿ ಅಂತ ಅಂದ್ಬಿಟ್ಲಂತೆ ಕಣೋ ಮಜಾ ಏನ್ ಗೊತ್ತೇನೋ ಆ ಊರ ಮುಖ ನೋಡೋಕಾಗ್ದೆ ಆಂಜನೇಯನೇ ಅಜ್ಜಿನ ಟ್ರೈ ಮಾಡ್ಬಿಡಿ ಸರ್ ಅನ್ನಂತೆ ಬೇಡ ಬೇಡ ಅಂತಿದ್ದನು ಯಾರು ಒಬ್ರು ಸಿಕ್ಕ್ರೆ ಸಾಕು ಅಂತ ಒಪ್ಪಿಕೊಂಡಿದ್ದಾನೆ ಓನರು ಅಜ್ಜಿ ಬಂದು ಇವನ ಮುಖ ನೋಡಿ ಇಷ್ಟು ವಯಸ್ಸಾದವ್ರನ್ನ ನಾನು ಮದುವೆ ಆಗಲ್ಲ ಅಂದ್ಬಿಟ್ಲಂತೆ ರೇ ಅಜ್ಜಿ ಕೂಡ ಒಪ್ಪದೇ ಇರೋ ಅಂತ ಮುಖ ಎಂತದ್ರಿ ನಿಮ್ದು ಅಂತ ಬೈದು ಆಂಜನೇಯ ಬಂದ್ಬಿಟ್ಟಿದ್ದಾನೆ ಆ ಓನರು ಹ್ಯಾಕ್ ಮೋಡೆ ಹಾಕೊಂಡು ಹ್ಯಾಕ್ ಕೂತಿದ್ದಾನೆ ಗೊತ್ತಾ ನಗು ಹರ್ಷ ಏ ಜೀವನ ಪೂರ್ತಿ ನಗನಗ್ತಾ ಇರಬೇಕು ನೀನು ಅಂತ ಕಣೋ ನಿನಗೆ ಹರ್ಷ ಅಂತ ಹೆಸರಿಟ್ಟಿದ್ದು
ನೀ ನಗದೆ ಹೋದ್ರೆ ನನಗೆ ಎಷ್ಟು ಹಿಂಸೆ ಆಗತ್ತೆ ಗೊತ್ತೇನೋ. ನಗೋ ಕಂದ, ನಗೋ. ಆಗ್ತಿಲ್ಲ ಕಣಪ್ಪ, ನನ್ನ ಮನಸ್ಸಿನಲ್ಲಿ ನಿನ್ ಯಾವತ್ತೂ ನಗು ಅನ್ನೋದು ಹುಟ್ಟಲ್ಲ ಕಣಪ್ಪ. ನನ್ನ ಪರಿಸ್ಥಿತಿ ನಿನ್ಗಾಗಿದ್ದಿದ್ರೆ ನನ್ನ ನೋವೇನು ಅಂತ ನಿಮ್ಗೆ ಅರ್ಥ ಆಗಿರೋದು. ಹರ್ಷ, ನಾನು ಅನುಭವಿಸ್ತಾ ಇರುವಂತ ಪರಿಸ್ಥಿತಿ ನೋಡ ನಿಂದು. ಪ್ರೀತಿಸಿದವ್ರನ್ನ ಬಂದು ಬಳಗಾನ ಕಡೆಗೆ ಕಟ್ಕೊಂಡು ಅವ್ರನ್ನ ಕಳ್ಕೊಂಡು ನೊಂದು ಬೆಂದು ಮನಸ್ಸನ್ನ ಕಲ್ಲು ಮಾಡ್ಕೊಂಡಿದ್ದೀನಿ ಕಣೋ. ಇದು ಕಲ್ಲಾಗದೆ ಹೋಗಿದ್ದಿದ್ರೆ ಇಷ್ಟು ವರ್ಷ ನಾ ಬದುಕಿರೋಕ್ಕಾಗ್ತಿತ್ತೇನೋ. ನೀನು ಕಲ್ಲಾಗ್ಬೇಕಣೋ. ಏನೇ ಬರಲಿ, ಯಾರೇ ನಮ್ಮನ್ನ ಬಿಟ್ಟು ಹೋಗ್ಲಿ, ಹೆಬ್ಬಂಡೆ ತರ ಮನಸ್ಸನ್ನ ಬಿಗಿ ಮಾಡ್ಕೋಬೇಕು. ಅವಾಗಲೇ ಎಲ್ಲವನ್ನು ಗೆಲ್ಲೋದಕ್ಕೆ ಸಾಧ್ಯ, ನಗರ ಹತ್ತ ಇರೋದಕ್ಕೆ ಸಾಧ್ಯ. ಬಂಡೆ ಆಗೋ, ಮನಸ್ಸನ್ನ ಬಿಗಿ ಮಾಡ್ಕೊಳ್ಳೋ. ಆಗಲ್ಲ ಕಣಪ್ಪ, ನೀನು ಹೇಳ್ದೆ ಅಂತ ನಾನು ಅವಳನ್ನ ಮರೆಯೋಕ್ಕಾಗೋದಿಲ್ಲ. ಅವಳು ನನ್ನ ಮನಸ್ಸೊಳಗೆ ಇಳಿದೋಗ್ಬಿಟ್ಟಿದ್ದಾಳೆ ಕಣಪ್ಪ. ತೆಗೆದಾಕೋದು ಅಸ್ವಲ್ಪ ಅಲ್ಲ. ಸರಿಯಪ್ಪ ಸರಿ, ಹೀಗೆ ಇದ್ಬಿಡು. ಅವಳ ನೆನಪಿನಲ್ಲೇ ನೀನು ಕೊರಗುತ್ತಾ ನರಳುತ್ತಾ ಇದ್ಬಿಡು. ನನಗೆ ಇದನ್ನು ಕಣ್ಣಿಂದ ನೋಡೋಕ್ಕಾಗೋದಿಲ್ಲ. ಅಪ್ಪ ಅಪ್ಪ, ಇದೇನ್ ಮಾಡ್ತಿದ್ಯಾ ಇಳಿಯಪ್ಪ? ಇಲ್ಲ, ಬಿಟ್ಬಿಡು ನನ್ನನ್ನ. ನಿನಗೆ ಅವಳನ್ನ ಮರೆಯಕ್ಕಾಗಲ್ಲ, ನನಗೆ ನಿನ್ ಸಂಕಟ ನೋಡಕ್ಕಾಗಲ್ಲ. ಹೀಗೆ ನೀನ್ ಕಣ್ಣೀರ್ ಹಾಕೋದನ್ನ ನೋಡೋದ್ರ ಬದ್ದು ನಾನ್ ಸತ್ತೋಗೋದೆ ಬಾಸಿ. ಅಪ್ಪ ಅಪ್ಪ ಬೇಡ ಕಣಪ್ಪ, ಈಗ ಮಾಡ್ಬೇಡ. ಅಪ್ಪ ನೀನ್ ಹೋಗ್ಬಿಟ್ರೆ ನಾನು ಒಂಟಿ ಆಗ್ಬಿಡ್ತೀನಿ ಕಣಪ್ಪ. ನಿನ್ನ ಬಿಟ್ರೆ ನನ್ಗೆ ಇನ್ ಯಾರಿದಾರಪ್ಪ? ಪಾರಪ್ಪ. ಇಲ್ಲ, ನಿನ್ನ ಬಿಟ್ರೆ ನನಗೂ ಯಾರೂ ಇಲ್ಲ ಕಣೋ. ಎಲ್ಲ ಕಳ್ಕೊಂಡು ಉಳ್ಕೊಂಡಿರೋನೊಬ್ಬ ಮಗ. ನೀನೇ ಈ ಕಣ್ಣೀರ್ ಹಾಕ್ತಾ ಇದ್ರೆ ಈ ಮುದುಕ ನೆಮ್ಮದಿಯಿಂದ ಇರಕ್ಕಾಗತ್ತಾ ಹೇಳು? ಆದ್ರೆ ನಿನಗೆ ನನ್ನ ಬಗ್ಗೆ ಯೋಚನೆ ಇಲ್ಲ, ನಿನಗೆ ಮುದುಕಬೇಕಾಗಿಲ್ಲ, ಆ ಸುಕ್ರಾಂತಿ ಬಗ್ಗೆ ನಿನ್ನ ಚಿಂತೆ ಇಲ್ಲ. ಅದಕ್ಕೆ ನಾನು ಹೊರಟೋಗ್ತೀನಿ. ನಿನಗೆ ಅವಾಗ ಹೇಳೋರು ಕೇಳೋರು ಯಾರೂ ಇರಲ್ಲ. ಅವಳು ನೆನಪಿನಲ್ಲೇ ಬೇಕಾದ್ರೆ ದೇವದಾಸ್ ತರ ಇದ್ಬಿಡುವಂತೆ. ಅಪ್ಪ ಬೇಡ ಕಣಪ್ಪ, ನಾನು ಇನ್ಮೇಲೆ ಅವಳ ವಿಷಯಕ್ಕೋಸ್ಕರ ಅಳೋದಿಲ್ಲ ಕಣಪ್ಪ. ಬಾರಪ್ಪ. ನಿಜವಾಗ್ಲೂ ಹೇಳ್ತಾ ಇದೀಯಾ? ಇನ್ಮೇಲೆ ನನ್ನ ಐಶ್ವರ್ಯನ ವಿಷಯದಲ್ಲಿ ಅಳೋದಿಲ್ಲ ಕಣಪ್ಪ. ನಿಜ. ಬಾರಪ್ಪ. ಯಾರಿಗೋಸ್ಕರ ಯಾರು ಅಲ್ಲ ಕಣ, ಯಾರು ಯಾರಿಗೂ ಅನಿವಾರ್ಯ ಅಲ್ಲ. ಯಾರಿಂದೆ ಹೋದ್ರೂ ಇನ್ನೊಬ್ಬರ ಜೀವನ ನಡೆದೇ ನಡೆಯುತ್ತೆ ಕಣ. ಬುದ್ಧಿ ಜೀವ ಬಂದೆ ಕಣ, ನಿನ್ನ ನೆಮ್ಮದಿನ ನೆಚ್ಚಿಕೊಂಡು ಬದುಕ್ತಾ ಇರೋದು. ನೀನೇ ಹೀಗೆ ಬುಂಕಾಗ್ಬಿಟ್ರೆ ಹೇಗೆ ಹೇಳು? ನನಗೆ ಅರ್ಥ ಆಗುತ್ತೆ ಕಣಪ್ಪ, ಆದರೆ ನಾನು ಏನ್ ಮಾಡಲಿ ಹೇಳು? ಮೈಗಾಗಿರೋ ಗಾಯ ಆದರೆ ಬೇಗ ವಾಸಿ ಆಗುತ್ತೆ ಕಣಪ್ಪ, ಆದರೆ ಮನ್ಸ್ಗಾಗಿರೋ ಗಾಯ ವಾಸಿ ಆಗಕ್ಕೆ ಸ್ವಲ್ಪ ಟೈಮ್ ಬೇಕಲ್ವೇನಪ್ಪ? ಅಪ್ಪ ನೀನು ಹೇಳ್ದಂಗೆ ನಾನು ಅವಳನ್ನ ಮರಿತೀನಿ, ನಗ್ನಗ್ತನೂ ಇರ್ತೀನಿ, ಆದರೆ ಅದಕ್ಕೆಂತ ಒಂದು ಸ್ವಲ್ಪ ಟೈಮ್ ಕೊಡಪ್ಪ. ಮನ್ಸು ಗಟ್ಟಿ ಮಾಡ್ಕೊಳಕ್ಕಾದ್ರೂ ಒಂದಿಷ್ಟು ಕಾಲಾವಕಾಶ ಬೇಕಲ್ವೇನಪ್ಪ? ನನ್ನನ್ನೆಲ್ಲ ಬಿಟ್ಟು ಹೋಗ್ಬೇಡ ಕಣಪ್ಪ, ಪ್ಲೀಸ್ ಕಣಪ್ಪ. ಇಲ್ಲ, ನಿನ್ನ ಬಿಟ್ಟೆಲ್ಲೂ ಹೋಗೋದು, ನಿನ್ನ ಬಿಟ್ಟು ಸ್ವರ್ಗಕ್ಕೆ ಹೋದ್ರೂ ಅಲ್ಲಿ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ ಕಣೋ. ನಿನಗೋಸ್ಕರ ಕೊರಗುತ್ತೆ ಈ ಜೀವ. ಸಮಾಧಾನ ಮಾಡ್ಕೊ, ಸಮಾಧಾನ ಮಾಡ್ಕೊ. ಚೂರೇಚೂರು ಗಂಜಿ ಕುಡಿಯಮ್ಮ. ಚೂರೇ ಚೂರ, ಇದು ನನಗೆ ಸಾಕಾಗಲ್ವಲ್ಲಮ್ಮ, ನನ್ನ ಪಾಪುಗೆ. ಅಯ್ಯೋ ನನ್ನ ತಾಯಿ, ಮೊದಲು ಇದನ್ನು ಕುಡಿಯಮ್ಮ, ಆಮೇಲೆ ನಿನಗೆ ಎಷ್ಟು ಬೇಕಾದರೂ ಏನು ಬೇಕಾದರೂ ಮಾಡಿಕೊಡ್ತೀನಿ.
ಸರಿನಾ? ಆಗುತ್ತೆ ಪ್ರಾರ್ಥನಾ ಕುಡಿ. ಹೌದು, ಮತ್ತೆ ನನ್ ಮಗಳು ಯಾವ್ದ್ರಲ್ಲಿ ಕಡಿಮೆ, ಮನಸ್ಸು ಮಾಡಿದ್ರೆ ತೀರ್ಥಹಳ್ಳಿನ ಬೆಂಗಳೂರಿಗೆ ತರಿಸ್ಬಿಡ್ತಾಳೆ, ಅಂತದ್ರಲ್ಲಿ ಈ ಗಂಜಿ ಕುಡಿಯೋದು ಕಷ್ಟವೇ? ಕುಡಿ ಮಗಳೇ. ಯಾಕೆ ಕುಡಿಯೋದಿಲ್ಲ? ನನ್ನ ಸೊಸೆ ಹಠ ಹಿಡಿದ್ರೆ ಆ ದೇವ್ರನ್ನೇ ಕರೆಸ್ಕೋತಾಳೆ, ಇನ್ನು ಮೊಮ್ಮಗನ್ ಕರೆಸ್ಕೊಳಕ್ ಆಗೋದಿಲ್ವಾ? ಮಗು ಬರಬೇಕು ಅಂದ್ರೆ ಗಂಜಿನ ಕುಡಿತಾಳೆ, ಜೊತೆಗೆ ಹಣ್ಣು ತಿಂತಾಳೆ, ಔಷಧಿನೂ ತಗೋತಾಳೆ, ಅಲ್ವಮ್ಮ? ಮತ್ತೆ ಡಾಕ್ಟರ್ನೇ ಸವಾಲ್ ಹಾಕ್ ಬಂದಿದ್ದಾಳೆ ನನ್ನ ಸೊಸೆ, ಇನ್ಮೇಲೆ ಏನೇ ಕೊಟ್ರು ತಿಂತಾಳೆ, ಅಲ್ವಮ್ಮ? ಅಮ್ಮ ನನಗೆ ಸಾಕಮ್ಮ. ಏನೋ ಕಂದ, ನಿನಗೇನೋ ಸಾಕಾಯ್ತು, ಆದರೆ ನನ್ನ ಹೊಟ್ಟೆನಲ್ಲಿರೋ ಪಾಪುಗೆ ಒಂದು ಹನಿನೂ ಸಿಕ್ಕಿಲ್ಲ ಗೊತ್ತಾ? ಉಪವಾಸನೇ ಇರಲಿ ಅಂತ ಅನ್ನೋದಾದ್ರೆ ಬೇಡ ಬಿಡು. ಇಲ್ಲ ಇಲ್ಲ, ಕೊಡಮ್ಮ ಇಲ್ಲಿ. ನನ್ನ ಪಾಪುಗೆ ಸಾಕಾಗ್ತಿಲ್ಲ ಅನ್ಸ್ತಿದೆ, ಒಂದ್ ಹಣ್ಣು ತಿನ್ಲ. ಕೊಡಮ್ಮ. ಅಯ್ಯೋ ನನ್ ಮುದ್ದಿನ ಸೊಸೆ, ನಾವ್ ಇಷ್ಟು ಜನ ಪ್ರೀತಿಯಿಂದ ಕಾಯ್ತಾ ಇರೋದೇ ನಿನ್ ಸೇವೆ ಮಾಡೋದಕ್ಕೆ, ನೀನ್ ಕೇಳಿದ್ದಿನ್ ಕೊಡೋದಕ್ಕೆ, ಸರಿನಾ? ಆಹಾ, ಏ ಪುಟ್ಗಿಳಿ, ಏನ್ ಅನ್ಯಾಯ ಕಡಬೇಡ. ನಾವ ಕೊಟ್ಟಿದ್ದನ್ನು ತಿಂದು ಅಪ್ಪನ ಗಮನ ಮಾಡ್ತೀಯಾ? ಈಗ ನಾನ್ ಕೊಟ್ಟಿದ್ದು ತಿನ್ಲೇಬೇಕು. ಏನ ರೀ, ನಾನ್ ಹೆತ್ತಿದ್ದಕ್ಕೆ ನೀವು ಅಪ್ಪ ಅನ್ಸ್ಕೊಂಡಿರೋದು, ನನ್ ಮಗಳು ನನ್ ಕೈಯಿಂದಾನು ತಿಂತಾಳೆ, ಅಲ್ವಾ ಪುಟ್ಟ? ನಾನೇನ್ ಪಾಪ ಮಾಡಿದೀನಿ, ಈ ಅತ್ತೆ ಕೈಯಿಂದಾನು ತಿನ್ಲೇಬೇಕು. ಇಲ್ಲಿ ಯಾವ ಮಾಡು? ಇವಾಗ ಉಳ್ಕೊಂಡಿರೋದು ನಾನು ಒಬ್ನೇ. ವಾರೆ ವಾ ರಾಮೇಶ್ವರ, ಏನ್ ಪವಾಡ ಕಣಯ್ಯ ಇದು! ನನ್ ಮಗಳು ಗಂಜಿನೂ ಕುಡಿದ್ಬಿಟ್ಲು, ಹಣ್ಣು ತಿನ್ಬಿಟ್ಲು. ಹಾಗನ್ಬೇಡ್ರಿ, ಕಣ್ಬೀಳತ್ತೆ, ದೃಷ್ಟಿ ಆಗತ್ತೆ. ಇಲ್ವೇ, ಇದುವರೆಗೂ ಇದ್ದ ದೃಷ್ಟಿ ಎಲ್ಲ ಇವತ್ತಿಗೆ ಕಳೆದೋಯ್ತು. ನನ್ ಮಗಳಿಗೆ ಇನ್ ಮುಂದೆ ಯಾವ ತೊಂದರೆನೂ ಆಗಲ್ಲ, ಸಾವು ನೋವು ಎರಡು ಗೆದ್ಕೊಂಡ್ ಬಂದ್ಬಿಟ್ಲು ನನ್ ಪುಟ್ಗಿಳಿ, ಅಲ್ವೇನೆ? ಹೌದು ಕಣ. ಪ್ರಾರ್ಥನಾ, ನೀನು ಈಗಿದೆಯಲ್ಲ ಹಾಗೆ ಇದ್ಬಿಡಮ್ಮ, ನಮಗಿನ್ನೇನು ಬೇಡ. ನೋಡ್ತಾ ನೋಡ್ತಾನೆ ತಿಂಗಳು ಕಳೆದು ಮೊಮ್ಮಗು ಕೈಗೆ ಬಂದ್ಬಿಡುತ್ತೆ. ಬರ್ಲೇಬೇಕು ಮಾವ, ಬರೋವರೆಗೂ ನಾನು ಬಿಡೋಳಲ್ಲ. ಒಂಥರ ಅಭಿನವ ಓಬವ್ವ ಮಲ್ಲಮ್ಮ ಚೆನ್ನಮ್ಮ ಇದ್ದಾಗೆ ಅಲ್ವಾ? ಹಿಡಿದು ಹಠ ಬಿಡಲ್ಲ, ಅಲ್ವಾ ಮಗಳೇ? ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಯಾಕೋ ಹಿಂಗ್ ಮಾಡ್ತಿದ್ಯಾ? ಒಂದೇ ಒಂದ್ಸಲ ನನ್ನ ನೋಡ್ಬೇಕು ಅಂತ ಅವಾಗೆಲ್ಲ ತೀರ್ಥಳ್ಳಿ ಪೂರ ಹುಡ್ಕಾಡ್ದವನು, ಈಗ ನಿನ್ ಎದುರುಗಡೆ ನಾನೇ ನಿಂತ್ಕೊಂಡು ನಿಂಗೋಸ್ಕರ ಫೀಲ್ ಮಾಡ್ಕೋತಿದ್ರೆ ಹೆಂಡತಿನೇ ಹೆಚ್ಚು ಅಂತ ಹೋಗ್ಬಿಟ್ಟಿಯಲ್ಲೋ. ನನ್ ಜೊತೆ ಮಾತಾಡೋಕ್ಕೂ ಆಗದೆ ಇರೋ ಪಿರಿಪಿರಿ ಮಾಡಿದ್ದೀನ ನಾನು. ನನಗೋಸ್ಕರ ಚಡಪಡಿಸ್ತಿದ್ ನೀನು, ನನ್ನೇ ಅವಾಯ್ಡ್ ಮಾಡ್ತಿದ್ಯಾ ಅಂದ್ರೆ ನಂಗೆ ಅಷ್ಟೊಂದು ಬೇಜಾರಾಗೋ ತರ ನಾನು ನಡ್ಕೊಂಡಿದ್ದೀನಿ. ನೀನ್
ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕಾದವಳು. ಇನ್ನೇನೆ ಹಂಗ್ಸ್ ಮಾತಾಡ್ಬಿಟ್ಟೆ ಅಂತ ತಾನೆ ನಿನ್ ಬೇಜಾರು. ಆಯ್ತಪ್ಪ, ನಂದೇ ತಪ್ಪು ಅನ್ಕೋ, ನಾನೇ ಸಾರಿ ಕೇಳ್ತೀನಿ. ಸರಿನಾ? ಪ್ರಾರ್ಥನಾ, ನೀವ್ಯಾಕ್ರಿ ತರಕೋದ್ರಿ? ನನ್ನ ಹೆಂಡತಿ ಹುಷಾರಾಗ್ತಿದ್ದಾಳೆ ಅನ್ನೋ ಖುಷಿ ತಂದಿದ್ದೀನಿ. ನಮ್ಮತ್ತೇನು ನಿಮ್ಮತ್ತೇನು ಸೇರ್ಕೊಂಡು ಕೇಸರಿ, ಬಾದಾಮಿ, ಕಲ್ಸಕ್ರೆ, ಉತ್ತತ್ತಿ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ರುಚಿ ರುಚಿಯಾಗಿ ಮಾಡಿದಾರಂತೆ. ಒಂದೇ ಒಂದು ಹಣ್ಣಿನ ಬಿಡದೆ ಪೂರ್ತಿಯಾಗಿ ಕುಡಿದು ನೀನು ಖಾಲಿ ಮಾಡ್ಬೇಕಂತೆ. ನಿಜವಾಗ್ಲೂ ನಿನ್ ಗ್ರೇಟ್ ಪ್ರಾರ್ಥನ. ಅಷ್ಟೆಲ್ಲ ವೀಕ್ ಆಗಿದ್ದವಳು ಮಗುಗೋಸ್ಕರ, ನನಗೋಸ್ಕರ ಒಂದೇ ದಿನದಲ್ಲಿ ಇಷ್ಟೆಲ್ಲ ಚೇಂಜ್ ಆಗ್ತೀಯ ಅಂದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ವಿಲ್ ಪವರ್ ಅನ್ನೋದು ಅಷ್ಟೊಂದು ಸ್ಟ್ರಾಂಗ್ ಆಗಿರತ್ತ? ಸ್ಟ್ರಾಂಗ್ ಆಗಿರೋದು ವಿಲ್ ಪವರ್ ಅಲ್ಲ ರೀ, ನಿಮ್ಮ ಪ್ರೀತಿ. ಆ ಪ್ರೀತಿನೇ ನನ್ನ ನೋಡಕ್ಕೆ ಶಕ್ತಿ ತುಂಬಿ ನನ್ನನ್ನು ಕಾಪಾಡ್ತಿರೋದು. ಇತ್ತೀಚೆಗೆ ಜಾಸ್ತಿ ಫೋನ್ ಕಟ್ ಮಾಡ್ತಿದ್ದೀರಾ? ಯಾರು? ನೀವು ನೋಡ್ತಾ ಇದ್ದೀರಾ ಸುವರ್ಣ ಮಿಲನ. ಮಿಲನ ಮಿಲನ ಮಿಲನ. ಯಾಕ್ರಿ ಇತ್ತೀಚೆಗೆ ಜಾಸ್ತಿ ಫೋನ್ ಕಟ್ ಮಾಡ್ತಿದ್ದೀರಾ? ಯಾರು? ಅದೇನಮ್ಮ, ಲೋನ್ ಬೇಕಾ, ಕಾಲರ್ ಟ್ಯೂನ್ ಬೇಕಾ, ಅದು ಇದು ಅಂತ ಬರ್ತಿರ್ತವಲ್ಲ. ಅದೇನಾ ಅಂತ ಕಾಲ್ಸ್ ಎಲ್ಲ ಬರದೇ ಇರೋ ಹಾಗೆ ಮಾಡ್ಕೋಬಹುದಂತಲ್ಲ? ಮಾಡ್ಕೋಬಹುದು, ಬಟ್ ನಾನಾಗಿ ಆರಿಸ್ಕೊಂಡ್ರೆ ಆಪ್ಷನ್ ಅಷ್ಟು ಸುಲಭವಾಗಿ ಡಿಆಕ್ಟಿವೇಟ್ ಮಾಡ್ಕೊಳಕ್ ಆಗಲ್ಲ. ನೀವಾಗೆ ಯಾಕೆ ಹಾಕಿಸ್ಕೊಂಡ್ರಿ? ಹಿಂಗೆ ಹೊಸದೇನೋ ವಿಷಯ ಗೊತ್ತಾಗತ್ತೆ, ಹೊಸ ಕನ್ಸು ಹುಟ್ಕೊಳತ್ತೆ, ಹುಟ್ಟೋ ಕನ್ಸಿಗೆ ಸಪೋರ್ಟ್ ಆಗತ್ತೆ ಅಂತೆಲ್ಲ. ಹಾಗಾದ್ರೆ ಈಗ ಯಾಕೆ ಡಿಸ್ಟರ್ಬ್ ಆಗ್ತೀರಿ? ಎಲ್ಲದಕ್ಕಿಂತ ನಿಮ್ಮ ಕನ್ಸು ಮುಖ್ಯ ಅಲ್ವಾ? ನಿಮ್ಮ ಕನ್ಸ್ಗೋಸ್ಕರ ನೀವು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಲ್ವಾ? ನೀವಾಗೆ ತಗೊಂಡಿರೋ ಆಪ್ಷನ್ನ ನೀವಾಗೆ ಅವಾಯ್ಡ್ ಮಾಡೋದು ತಪ್ಪಲ್ವಾ? ತಪ್ಪು ಅಲ್ಲ, ಸರಿ. ನನಗಿನ್ನೂ ಗೊತ್ತಾಗ್ತಿಲ್ಲ ಬಿಡು, ಇದೆಲ್ಲ ಇದ್ದಿದ್ದೆ. ಈಗ ನೀನು ಸರಿ ಹೋಗ್ತಿದ್ಯಲ್ಲ, ಆ ಸಂತೋಷನ ಎಂಜಾಯ್ ಮಾಡ್ಬೇಕು ನಾನು. ಸಾರಿ ಕಣೋ, ನಂದೇ ತಪ್ಪಾಯ್ತು, ನಾನು ಒರಟಾಗಿ ಮಾತಾಡ್ಬಿಟ್ಟೆ, ಕ್ಷಮಿಸೋ ಹುಡುಗ. ಆಮೇಲೆ ನಿಂಗೆ ಏನೇನು ಇಷ್ಟ, ಯಾವ್ಯಾವ ಜಾಗ ನೋಡಬೇಕು, ಏನೇನು ಮಾಡಬೇಕು, ಏನೇನು ತಿನ್ನಬೇಕು ಎಲ್ಲ ಒಂದು ಲಿಸ್ಟ್ ಮಾಡ್ಕೊಟ್ಬಿಡು. ನಮ್ಮ ಪಾಪ ಹುಟ್ಟೋಕ್ಕೂ ಮುಂಚೆನೇ ಎಲ್ಲ ನಿಜ ಮಾಡ್ತೀನಿ. ಅದೆಷ್ಟೇ ಸಿಲ್ಲಿ ಆಗಿದ್ರೂ ಪರವಾಗಿಲ್ಲ, ಇಂಥ ಟೈಮಲ್ಲಿ ತುಂಬ ಆಸೆಗಳು ಸಿಲ್ಲಿ ಆಗಿರ್ತವಂತೆ, ನಿಮ್ಮಮ್ಮ ಹೇಳ್ತಿದ್ರು. ಸೊ ನೀನು ಏನಿದ್ರು ಕೇಳಬೇಕಷ್ಟೆ. ಸಾರಿ ಕೇಳಿದ್ರು ಕ್ಷಮಿಸಲ್ವಾ? ಇನ್ನೊಂದ್ಸಲ ನಿಂಗೆ ಹರ್ಟ್ ಮಾಡಲ್ಲಪ್ಪ, ನಿಮ್ಮ ಮೇಲಿನ ಪ್ರೀತಿಯಿಂದಾನೆ ನಾನು ಸಿಟ್ ಮಾಡ್ಕೊಂಡಿದ್ದು. ಸಾರಿ ಕಣೋ, ಪ್ಲೀಸ್. Thank you.
ಕಳಿಸೋಕೆ ನನ್ನ ಹಣೆ ಬರಕ್ಕೆ ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮಿಲನ ಮಿಲನ ಮಿಲನ.